ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ನಗರ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಇಲ್ಲೇನಪ್ಪ ಅಂದರೆ ವಿವಿಧ ಹುದ್ದೆಗಳಿಗೆ ಅವರು ನೇಮಕಾತಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ ನೋಡ್ರಿ, ನೇಮಕಾತಿ ಅಧಿಸೂಚನೆಯಲ್ಲಿ ಶೀಘ್ರ ಲಿಪಿಗಾರರು ಗ್ರೇಡ್ 3, ಬೆರಳಚ್ಚುಗಾರರು, ಆದೇಶ ಜಾರಿಕಾರರು ಮತ್ತು ಜವಾನ್ ಹುದ್ದೆಗಳಿಗಾಗಿ ನೇಮಕಾತಿ ಕುರಿತು. ಸೊ ಇಲ್ಲಿರುವಂಥ ಹುದ್ದೆಗಳು ಯಾವುದಪ್ಪ ಅಂದರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3, ಬೆರಳಚ್ಚುಗಾರರು, ಆದೇಶ ಜಾರಿಕಾರರು, ಜವಾನ್ ಹುದ್ದೆಗಳು ಇಲ್ಲಿರುವಂಥ ಹುದ್ದೆಗಳು. ಸೊ ಅದೇ ಥರನಾಗಿ ನೀವೇನಾದರೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತೀರಂದರೆ ಅದ್ರ ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 20 ಮೇ 2022. ಸೊ ನೋಡಿರಿ, ಅರ್ಜಿಗಳನ್ನು ನೀವೇನು ಮಾಡಬೇಕಂದ್ರೆ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕು. ಅದು ಕೂಡ ಜಾಲತಾಣ ಯಾವುದಂದರೆ, ಇಲ್ಲಿ ಲಿಂಕ್ ಇದೆ ನೋಡಿರಿ, ಅದೇ ಅವರ ಜಾಲತಾಣ. ಯಾವುದಪ್ಪ ಅಂದರೆ https://districts.ecourts.gov.in/ccc-online-recruitment. ಸೊ ನೋಡಿರಿ, ಲಿಂಕನ್ನು ನೀವೇನು ಮಾಡಿರಿ, ಕರೆಕ್ಟಾಗಿ ಹಾಕ್ರಿ. ಯಾಕಂದರೆ ಒಂದು ಮಿಸ್ ಆದರೂ ಕೂಡ ನಿಮಗೆ ವೆಬ್ಸೈಟ್ ಓಪನ್ ಆಗೋಲ್ಲ. ಸೊ ಲಿಂಕನ್ನು ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ, https://districts.ecourts.gov.in/ccc-online-recruitment. ಇದೇನಪ್ಪ ಅಂದರೆ ಅವರ ಆನ್ಲೈನ್ ವೆಬ್ಸೈಟ್. ಇದ್ರ ಮೂಲಕ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದು ಕೂಡ 20 ಮೇವರೆಗೆ ನಿಮಗೆ ಕೊನೆಯ ದಿನಾಂಕ ಇರ್ತದೆ. ಫಸ್ಟ್ ಯಾವುದು ನೋಡಿರಿ, ಶೀಘ್ರ ಲಿಪಿಗಾರರು ಗ್ರೇಡ್ 3. ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, ಉಳಿಕೆ ಮೂಲ ವೃಂದದಿಂದ 13, ಆಮೇಲೆ ಈ ಕಲ್ಯಾಣ ಕರ್ನಾಟಕ ವೃಂದದಿಂದ ನಿಮ್ಗೆ ಎಷ್ಟಪ್ಪ ಅಂದರೆ 4, ಟೋಟಲ್ ಆಗಿ 17 ಹುದ್ದೆಗಳಿವೆ. ಅದೇ ಥರನಾಗಿ ಬೆರಳಚ್ಚುಗಾರರ ನೋಡೋದಾದರೆ, ಉಳಿಕೆ ಮೂಲ ವೃಂದದಿಂದ ನಿಮಗೆ 20 ಹುದ್ದೆಗಳಿವೆ, ಕಲ್ಯಾಣ ಕರ್ನಾಟಕ ಪ್ರದೇಶದಿಂದ ನಿಮಗೆ 4, ಟೋಟಲ್ ಆಗಿ 24. ನೆಕ್ಸ್ಟ್ ನೋಡಿರಿ, ಆದೇಶ ಜಾರಿಕಾರರು ನೋಡೋದಾದರೆ, ಉಳಿಕೆ ಮೂಲ ವೃಂದದಿಂದ ನಿಮಗೆ 1 ಹುದ್ದೆ ಇದೆ, ಆಮೇಲೆ ಕಲ್ಯಾಣ ಕರ್ನಾಟಕ ವೃಂದದಿಂದ ನಿಮಗೆ 4 ಹುದ್ದೆಗಳಿವೆ, ಟೋಟಲ್ ಆಗಿ 5 ಹುದ್ದೆಗಳಿವೆ. ಅದೇ ಥರ ನೀವು ಜವಾನ್ ಹುದ್ದೆಗಳು ನೋಡೋದಾದರೆ, ಉಳಿಕೆ ಮೂಲ ವೃಂದದಿಂದ ನಿಮಗೆ 63 ಹುದ್ದೆಗಳಿವೆ, ಕಲ್ಯಾಣ ಕರ್ನಾಟಕ ಭಾಗದಿಂದ ನಿಮಗೆ 24 ಹುದ್ದೆಗಳಿವೆ, ಟೋಟಲ್ ಎಷ್ಟಪ್ಪ ಅಂದರೆ 87 ಹುದ್ದೆಗಳಿವೆ. ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಸೊ ರಿಸರ್ವೇಷನ್ನ ನೀವು ನೋಡ್ಕೊರಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ, ಅವರು ಯಾವ ಥರ ಅಪ್ಲೈ ಮಾಡಬೇಕು, ಎಷ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ನೋಡಿರಿ, ನೇಮಕಾತಿ ವಿಧಾನ ಯಾವ ಥರ ನೇಮಕಾತಿ ಮಾಡ್ತಾರಂದರೆ, ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ನಿಯಮಗಳು 1982 ಹಾಗೂ ತಿದ್ದುಪಡಿ ನಿಯಮಗಳು 2007 ಮತ್ತು 2021 ಪ್ರಕಾರ ಏನಪ್ಪ ಅಂದರೆ ನೇಮಕಾತಿಯನ್ನು ಮಾಡ್ತಾರೆ. ಅದೇ ಥರನಾಗಿ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾದ ಜಾಲತಾಣ ಯಾವುದಪ್ಪ ಅಂದರೆ, ಆಗಲೇ ಹೇಳಿದ್ನಲ್ಲ, https://districts.ecourts.gov.in/ccc-online-recruitment. ಅದೇ ಥರನಾಗಿ ನೀವೇನಾದರೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರೆ ಅದರ ಪ್ರಾರಂಭಿಕ ದಿನಾಂಕ ಯಾವಾಗಿದೆಯಪ್ಪ ಅಂದರೆ, 21 ಏಪ್ರಿಲ್ 2022 ಇದೆ. ಕೊನೆಯ ದಿನಾಂಕ ಬಂದುಬಿಟ್ಟು 21 ಮೇ 2022 ರಾತ್ರಿ 11:59 ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದೇ ಥರನಾಗಿ ನೀವೇನಂದರೆ ಅರ್ಜಿ ಶುಲ್ಕವನ್ನು ಯಾವ ಥರ ಪಾವತಿಸ್ತೀರಪ್ಪ ಅಂದರೆ, ಆನ್ಲೈನ್ ಮುಖಾಂತರ ಪಾವತಿಸೋದಿದ್ರೆ ನೀವು ಅರ್ಜಿಯ ಕೊನೆಯ ದಿನಾಂಕ ಆದಂಥ 25/2022 ರಾತ್ರಿ 11:59 ನೀವೇನಪ್ಪ ಅಂದರೆ ಸಲ್ಲಿಸಬೇಕಾಗತ್ತೆ. ಅಥವಾ ನೀವೇನಾದರೂ ಈ ಚಲನ್ ಮೂಲಕ ನೀವೇನಾದರೂ ಪೇ ಮಾಡ್ತೀನಿ ಅಂದರೆ, ಅದಕ್ಕೆ ಒನ್ ಡೇ ಎಕ್ಸ್ಟೆಂಡ್ ಮಾಡಿದ್ದಾರೆ, 21/5/2022 ಬ್ಯಾಂಕಿನ ವ್ಯವಹಾರದ ವೇಳೆಯಲ್ಲಿ ಮಾತ್ರ ಏನಪ್ಪ ಅಂದರೆ ಅದನ್ನು ನೀವು ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ನೋಡಿರಿ, ಎಷ್ಟು ಶುಲ್ಕ ಇದೆ ಅಂದರೆ, ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಎಷ್ಟಿದೆಯಪ್ಪ ಅಂದರೆ 200 ರೂಪಾಯಿ ಇದೆ. ಅದೇ ಥರನಾಗಿ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರನಾದಂಥ ಶುಲ್ಕ ಇರುವುದಿಲ್ಲ. ಸೊ ನೋಡಿರಿ, ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರನೂ ಪೇ ಮಾಡ್ಬೋದು, ಈ ಚಲನ್ ಮುಖಾಂತರನೂ ಪೇ ಮಾಡ್ಬೋದು. ಆನ್ಲೈನ್ ಮುಖಾಂತರ ಪೇ ಮಾಡ್ತೀನಿ ಅಂದರೆ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಇ ಬ್ಯಾಂಕಿಂಗ್ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಸಲ್ಲಿಸ್ಬೋದಾಗಿತ್ತೆ. ಅದೇ ಥರ ನೀವೇನಾದರೂ ಈ ಚಾನಲ್ ಮೂಲಕ ಮಾಡ್ತೀನಿ ಅಂದರೆ ನೀವೇನು ಮಾಡ್ಬೇಕಪ್ಪ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಲೆಕ್ಟ್ ಪೇಜ್ ಮೂಲಕ PDF ನಮೂನೆಯನ್ನು ಈ ಚಾನಲನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಸೊ ನೀವೇನಂದರೆ PDF ಮೂಲಕ ಈ ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಶಾಖೆಯೊಳಗೆ ಏನು ಮಾಡ್ಬೋದಪ್ಪ ಅಂದರೆ, ಬ್ಯಾಂಕಿನ ವೇಳೆಯಲ್ಲಿ ನೀವು ಶುಲ್ಕವನ್ನು ತುಂಬಬಹುದು. ಸೊ ಭಾಳ ಜನಕ್ಕೆ ಏನಂದರೆ ಆನ್ಲೈನ್ ಪೇಮೆಂಟಿಗೆ ಅವಕಾಶ ಇಲ್ಲ ಅಂದರೆ, ಅಂಥವ್ರು ಏನು ಮಾಡ್ಬೋದಪ್ಪ ಅಂದರೆ ಆಫ್ಲೈನ್ ಕೂಡ ಚೂಸ್ ಮಾಡ್ಕೋಬೋದು. ಸೊ ನೋಡಿರಿ, ವೇತನ ಶ್ರೇಣಿ ಏನಿದೆ ಅಂದರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3 ಇವರಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟಿರುತ್ತಪ್ಪ ಅಂದರೆ, 27,650 ರೂಪಾಯಿಂದ 52,650. ಬೆರಳಚ್ಚುಗಾರರು ಇವರಿಗೆ ಎಷ್ಟಿದೆ ಅಂದರೆ, 21,400 ರೂಪಾಯಿಂದ 42,000 ರೂಪಾಯಿ. ಆದೇಶ ಜಾರಿಕಾರರು ಇವರಿಗೆ ಎಷ್ಟಿದೆಯಪ್ಪ ಅಂದರೆ, 19,950 ರೂಪಾಯಿಂದ 37,900 ರೂಪಾಯಿ. ಜವಾನರು ಇವರಿಗೆ ಎಷ್ಟಿದೆಯಪ್ಪ ಅಂದರೆ, ಪ್ರತಿ ತಿಂಗಳು ನಿಮಗೆ 17,000 ರೂಪಾಯಿಂದ
28,950 ರೂಪಾಯಿನ ಕೊಡ್ತಾರೆ. ಅದೇ ಥರನಾಗಿ ವಿದ್ಯಾರ್ಹತೆ ನೋಡೋದಾದರೆ ಶೀಘ್ರ ಲಿಪಿಗಾರರು ಗ್ರೇಡ್ 3 ಇವ್ರಿಗೇನಿದೆಯಪ್ಪ ಅಂದರೆ ಪದವಿ ಪೂರ್ವ ಶಿಕ್ಷಣ ಮಂಡಳಿಯ ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. ಸೊ ನೋಡಿರಿ, ನೀವು PUC ಪಾಸ್ ಆಗಿರಬೇಕು, ಜೊತೆಗೆ ಏನಪ್ಪ ಅಂದರೆ ಅಥವಾ ನೀವು 3 ವರ್ಷ ಡಿಪ್ಲೊಮಾ ಮಾಡಿರಬೇಕು. ಯಾವುದ್ರಲ್ಲಿ ಅಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣತೆಯನ್ನು ಹೊಂದಿರಬೇಕು. ಜೊತೆಗೆ ನೋಡಿರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಮತ್ತು ಶೀಘ್ರಲಿಪಿ ಹಿರಿಯ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. ಏನಪ್ಪ ಅಂದರೆ ಸಾರ್ವಜನಿಕ ಶಿಕ್ಷಣ ಮಂಡಳಿ ನಡೆಸುವಂಥ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಶೀಘ್ರಲಿಪಿಯಲ್ಲಿ ನೀವೇನಂದರೆ ಹಿರಿಯ ದರ್ಜೆ ಪರೀಕ್ಷೆಯಲ್ಲಿ ನೀವೇನು ಮಾಡಬೇಕಂದ್ರೆ ಉತ್ತೀರ್ಣತೆಯನ್ನು ಪಡೆದಿರಬೇಕು ಅಥವಾ ಡಿಪ್ಲೊಮಾ ಮಾಡಿರಬೇಕು. ಯಾವುದ್ರೊಳಗಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಜೊತೆಗೆ ನೋಡಿರಿ, ಬೆರಳಚ್ಚುಗಾರರಿಗೆ ಏನಿದೆ ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಹಿರಿಯ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. ಸೊ ಶೀಘ್ರಲಿಪಿಗಾರ ಗ್ರೇಡ್ 3 ಮತ್ತು ಬೆರಳಚ್ಚುಗಾರರಿಗೆ ಏನಪ್ಪ ಅಂದರೆ ಒಂದೇ ತೆರನಾದಂಥ ವಿದ್ಯಾರ್ಹತೆ ಇದೆ. ಅದೇ ಥರನಾಗಿ ಆದೇಶ ಜಾರಿಕಾರರು ಇವ್ರಿಗೇನಿದೆಯಪ್ಪ ಅಂದರೆ ನೀವು ಜಸ್ಟ್ SLC ಪಾಸ್ ಆಗಿದ್ರೆ ಸಾಕು, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಜೊತೆಗೆ ನಿಮಗೇನಂದರೆ ವಾಹನ ಚಾಲಕ ಚಾಲನಾ ಪರವಾನಿಗೆ ಇರಬೇಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗತ್ತೆ. ಅದೇ ಥರನಾಗಿ ಜವಾನ್ ಹುದ್ದೆಗೆ ನೋಡಿರಿ, ನೀವು SLC ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು. ಜೊತೆಗೆ ಏನಂದರೆ ನಿಮಗೆ ಕನ್ನಡ ಓದೋಕೆ ಬರೆಯೋಕೆ ಬರ್ತಿರಬೇಕು. ವಯೋಮಿತಿ ನೋಡೋದಾದರೆ ನೀವು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕದಂದು ನಿಮಗೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕಂದ್ರೆ 18 ವರ್ಷ ಪೂರೈಕೆ ಆಗಿರಬೇಕು. ಅದೇ ಥರನಾಗಿ ಗರಿಷ್ಠ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪರಿಶಿಷ್ಟ ಪ್ರವರ್ಗ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷವನ್ನು ಮೀರಿರಬಾರ್ದು. ನೆಕ್ಸ್ಟ್ ನೋಡಿರಿ, ಸೇವಾ ಪರಿವೀಕ್ಷಣಾ ಅವಧಿ ಇದೆ. ಏನು ಸೇವಾ ಪರಿವೀಕ್ಷಣಾ ಅವಧಿ ಅಂದರೆ ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಆ ಪ್ರಾರಂಭಿಕ 2 ವರ್ಷಗಳ ಕಾಲ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣೆಗೆ ಒಳಗಾಗಿರುತ್ತಾರೆ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಪ್ರೊಬೇಷನ್ ಪೀರಿಯಡ್. ಸೊ ನಿಮಗೆ ಫಸ್ಟ್ 2 ಇಯರ್ಸ್ ಏನು ಮಾಡ್ತಾರಂದರೆ ಪ್ರೊಬೇಷನ್ ಪೀರಿಯಡಲ್ಲಿ ಇಟ್ಟಿರ್ತಾರೆ, ಅಂದರೆ ಪರಿವೀಕ್ಷಣಾ ಅವಧಿಯಲ್ಲಿ. ಸೊ ಅವರಿಗೆ ಅದಕ್ಕಿಂತ ಹೆಚ್ಚಿಗೆ ಅಗತ್ಯ ಅನಿಸಿದರೆ ನಿಮ್ಮನ್ನೇನು ಮಾಡ್ತಾರಂದರೆ ಅದನ್ನು ಜಾಸ್ತಿ ಮಾಡ್ಬೋದು. ಸೊ ನೋಡಿರಿ, ಆಯ್ಕೆ ವಿಧಾನ ನೋಡೋಣ. ಅದೇ ಥರನಾಗಿ ಸಂದರ್ಶನ ಯಾರ್ಯಾರಿಗಿರುತ್ತಪ್ಪ ಅಂದರೆ ಶೀಘ್ರಲಿಪಿಗಾರರು ಗ್ರೇಡ್ 3 ಹಾಗೂ ಬೆರಳಚ್ಚುಗಾರಿಗೆ ಇವ್ರಿಗೇನು ಸಂದರ್ಶನ ಇರುತ್ತಂದರೆ ಅರ್ಹತೆ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ಈ ಪ್ರಾಧಿಕಾರ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಒಟ್ಟು ಅಂಕಗಳ ಶೇಕಡ ಆಧಾರದ ಮೇಲೆ 1 ಹುದ್ದೆಗೆ 5:1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 5 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅದೇ ಥರನಾಗಿ ಆದೇಶ ಜಾರಿಕಾರರಿಗೆ SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ ಆಧಾರದ ಮೇಲೆ 1 ಹುದ್ದೆಗೆ 1:25 ಅಂದರೆ 1 ಹುದ್ದೆಗೆ 25 ಅಭ್ಯರ್ಥಿಗಳನ್ನ ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಜವಾನ್ ಹುದ್ದೆಗೆ ನೋಡಿರಿ, SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ ಆಧಾರದ ಮೇಲೆ 1 ಹುದ್ದೆಗೆ 1:10 ಅಂದರೆ 1 ಹುದ್ದೆಗೆ 10 ಜನ ಅಭ್ಯರ್ಥಿಗಳನ್ನ ಅನುಪಾತದಲ್ಲಿ ಏನು ಮಾಡ್ತಾರಂದರೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ಒಟ್ಟು ಅಂಕಗಳು ಎಷ್ಟಿರ್ತಾವೆ ಅಂದರೆ 10 ಅಂಕಗಳನ್ನು ಇರುತ್ತೆ. ಸೊ ಆಯ್ಕೆ ವಿಧಾನ ಯಾವ ಥರ ಇದೆ ನೋಡಿರಿ, ಶೀಘ್ರ ಲಿಪಿಗಾರರು ಅಥವಾ ಬೆರಳಚ್ಚುಗಾರರು ಇವ್ರಿಗೇನಿದೆ ಅಂದರೆ ಅರ್ಹತೆ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳು. ಸೊ 1 ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಕಾಲ ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವುದು. ಅದನ್ನು ಲಿಪ್ಯಂತರಗೊಳಿಸಿ ಬೆರಳಚ್ಚು ಮಾಡಲು 45 ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗುವುದು. ಇದಕ್ಕೆ ಗರಿಷ್ಠ 100 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಪಡೆಯಲೇಬೇಕು. ಸೊ ನಿಮಗೇನು ಮಾಡ್ತಾರಂದರೆ 1 ನಿಮಿಷಕ್ಕೆ 120 ಶಬ್ದಗಳನ್ನು ಟೈಪ್ ಮಾಡೋಂಗೆ 5 ನಿಮಿಷಕ್ಕೆ ಎಷ್ಟಾಗುತ್ತಲ್ಲ ಅಷ್ಟು ಉಕ್ತ ಲೇಖನವನ್ನು ಕೊಡ್ತಾರೆ. ಅದನ್ನು ನೀವೇನು ಮಾಡಬೇಕಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಬೆರಳಚ್ಚು ಮಾಡಲು ನಿಮ್ಗೆ ಎಷ್ಟು ಟೈಮ್ ಬೇಕಪ್ಪ ಅಂದರೆ 45 ನಿಮಿಷ ಕಾಲಾವಕಾಶವನ್ನು ಕೊಡ್ತಾರೆ. ಅದರಲ್ಲಿ ನಿಮಗೆ 100 ಅಂಕ ಪರೀಕ್ಷೆಗಿದ್ದರೆ 50 ಅಂಕಗಳನ್ನು ನೀವು ತೆಗೆದುಕೊಳ್ಳಲೇಬೇಕು. ಅದೇ ಥರನಾಗಿ ಬೆರಳಚ್ಚುಗಾರರಿಗೆ ಏನಿರುತ್ತಪ್ಪ ಅಂದರೆ ಬೆರಳಚ್ಚು ಮಾಡಲು ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವುದು. ಇದಕ್ಕೆ ಗರಿಷ್ಠ 100 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಕನಿಷ್ಠ 50 ಅಂಕಗಳನ್ನು
ಪಡೆಯಲೇಬೇಕು. ಸೊ ನಿಮಗೇನಂದರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಬೆರಳಚ್ಚು ಮಾಡೋದನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಅದು ನೀವೇನಪ್ಪ ಅಂದರೆ ಬೆರಳಚ್ಚು ಮಾಡಬೇಕು. ಅದಕ್ಕೆ ಎಷ್ಟು ಅಂಕ ಇರುತ್ತೆ ಅಂದರೆ 100 ಅಂಕಗಳಿರುತ್ತೆ. ಕನಿಷ್ಠ ಎಷ್ಟು ಪಡಿಬೇಕಪ್ಪ ಅಂದರೆ ನೀವು 50 ಅಂಕಗಳನ್ನು ಪಡಿಬೇಕಾಗುತ್ತೆ. ಇದಾದಮೇಲೆ ನಿಮಗೇನಿರುತ್ತೆ ಅಂದರೆ ಸಂದರ್ಶನದಲ್ಲಿ ಪಡೆಯುವ ಅಂಕಗಳು ಇರ್ತದೆ. ನೆಕ್ಸ್ಟ್ ನೋಡ್ರಿ, ಆದೇಶ ಜಾರಿಕಾರರು ಹಾಗೂ ಜವಾನರಿಗೆ ಏನಿರುತ್ತೆ ಅಂದರೆ ಸಂದರ್ಶನದಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ ಇವರಿಗೆ ಏನು ಮಾಡ್ತಾರಪ್ಪ ಅಂದರೆ ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿಯನ್ನು ಮಾಡ್ತಾರೆ. ಸೊ ಇದಾದಮೇಲೆ ನಿಮಗೆ ರಿಸರ್ವೇಷನನ್ನು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ, ಗ್ರಾಮೀಣ ಮತ್ತು ಯೋಜನಾ ನಿರೀತ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಅದೊಂದು ಸ್ವಲ್ಪ ನೋಡ್ಕೊರಿ. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಬೆಂಗಳೂರು ಸಿವಿಲ್ ಕೋರ್ಟ್ನಲ್ಲಿ ಇರುವಂಥ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಉದ್ಯೋಗ ವಾರ್ತೆಯಲ್ಲಿ ಇನ್ನೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ. ನಿಮಗೆ ಇನ್ ಕೇಸ್ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ PDF ಲಿಂಕ್ ಹಾಕಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ PDF ಸಿಗುತ್ತೆ. ಅಲ್ಲಿ ನೀವು ಓದ್ಕೊಂಡು ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ಉದ್ಯೋಗ ವಾರ್ತೆಯಲ್ಲಿ ಇನ್ನೊಂದು ನೇಮಕಾತಿನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.